ಚಲೋ ಚಿಕ್ಕೋಡಿ ಜೈನ ಸಮಾಜದ ರ್ಯಾಲಿಯಲ್ಲಿ ಶಮನೇವಾಡಿ ಗ್ರಾಮದ ಜೈನ ಶ್ರಾವಕರು ರವಾನೆ. ತೀರ್ಥಕ್ಷೇತ್ರ ಸಮೇತ ಶಿಖರ್ಜಿ ಹಮಾರಾ ಹೇ. ಚಿಕ್ಕೋಡಿ ತಾಲೂಕಿನ ಧರ್ಮನಗರಿ ಶಮನವಾಡಿ ಗ್ರಾಮದಿಂದ ಸಾವಿರಾರು ಜೈನ ಶ್ರಾವಕರು ಶ್ರಾವಕಿಯರು ಚಿಕ್ಕೋಡಿಯಲ್ಲಿ ನಡೆಯುವಂತಹ ಜೈನ ಸಮಾಜದ ಸಮೇತ ಶಿಖರ್ಜಿ ಬಚಾವ್ ಆಂದೋಲನದಲ್ಲಿ ಭಾಗವಹಿಸಲು ರವಾನೆಯಾದರು. ಜಾರ್ಖಂಡ್ ಸರ್ಕಾರದ ವತಿಯಿಂದ ಜೈನ ಸಮಾಜದ ತೀರ್ಥಕ್ಷೇತ್ರ ಸ್ಥಾನವಾದ ಶ್ರೀ ಸಮೇದ ಶಿಖರ್ಜಿ ಈ ತೀರ್ಥಸ್ಥಾನವನ್ನು ಪ್ರವಾಸಿ ಸ್ಥಾನ ಎಂದು ಘೋಷಿಸಿದ ಕಾರಣಕ್ಕಾಗಿ ದೇಶದಲ್ಲಿ ಜೈನ ಧರ್ಮದ ವತಿಯಿಂದ ಸಮೇದ ಶಿಖರ್ಜಿ ಬಚಾವ್ ಆಂದೋಲನ ಪ್ರತಿಭಟನೆಗೆ ಕೈಗೊಳ್ಳಲಾಗಿದೆ. ಚಿಕ್ಕೋಡಿಯಲ್ಲಿ ನಡೆದಂತಹ ಬೃಹತ್ ರ್ಯಾಲಿಯಲ್ಲಿ ಚಿಕ್ಕೋಡಿ ತಾಲೂಕಿನ ಶಮನೇವಾಡಿ ಗ್ರಾಮದ ಹಿರಿಯ ಧೂರಿಣರಾದ ಜಯಕುಮಾರ ಕೋತೆ ಇವರ ನೇತೃತ್ವದಲ್ಲಿ ಶ್ರೀ 1008 ಭಗವಾನ ಚಂದ್ರಪ್ರಭು ದಿಗಂಬರ ಜೈನ ಸಮಾಜದ ವತಿಯಿಂದ ಸಾವಿರಾರು ಜೈನ ಶ್ರಾವಕರು ಶ್ರಾವಕಿಯರು ಚಿಕ್ಕೋಡಿಯಲ್ಲಿ ನಡೆಯುವ ಬೃಹತ್ ರ್ಯಾಲಿಯಲ್ಲಿ ಭಾಗವಹಿಸುವುದಕ್ಕೆ ಇವತ್ತು ಬೆಳಗ್ಗೆ ರವಾನೆಯಾದರು. ಶಮನೇವಾಡಿ ಗ್ರಾಮದ ಚಂದ್ರಪ್ರಭು ತೀರ್ಥಂಕರ ಆಶ್ರಯದಲ್ಲಿ ನಾವು ಎಲ್ಲ ಜೈನ ಸಮಾಜದವರು ನನ್ನ ನೇತೃತ್ವದಲ್ಲಿ ನಾವು ಚಿಕ್ಕೋಡಿಗೆ ನಿವೇದನ ಕೊಡಲಿಕ್ಕೆ ಹೋಗ್ತಾ ಇದ್ದೀವಿ. ಹೆಂಗಸರು ಒಂದು 100-150, ಗಂಡಸರು ಒಂದು 300 ಹುಡುಗರು ಹಿಡ್ಕೊಂಡು 300-400 ಜನರು ನಾವು ಎಲ್ಲರೂ ಕೂಡಿ ಹೋಗಿ ಅಲ್ಲಿ ತಹಸೀಲ್ದಾರ್ ಮತ್ತು ಎಲ್ಲ ಶಾಸಕರು MPಗಳು ಅವರಿಗೆ ನಿವೇದನ, ನಾವು ಶಿಖರ್ಜಿ ಶಮ್ಮೆ ಶಿಖರ್ಜಿ ಬಚಾವ್ ಸಲುವಾಗಿ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಅದನ್ನು ನೀವೆಲ್ಲರೂ ಶಾಸಕರು MPಯವರು ಮತ್ತು ಮಿನಿಸ್ಟರ್ ತಾವೆಲ್ಲರೂ ಇದನ್ನು ಪರಿಗಣಿಸಬೇಕೆಂದು ನಾನು ಹೇಳಿ ನಮ್ಮ ಶಮನೇವಾಡಿ ಗ್ರಾಮದಿಂದ ನಾವು ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ದೇಶ ಧರ್ಮ ಪ್ರಧಾನ ಅನ್ನ ಸಂಸ್ಕೃತಿ ಅಸಲೇಲ ದೇಶ ಹೇ ಅನ್ ಪರ್ವಾ ಜಾರ್ಖಂಡ್ ಸರ್ಕಾರನೆ ಆಪಲ ಜೈನ ಧರ್ಮಾಚ ಪವಿತ್ರ ಅನ್ನ ಪಾವನ ತೀರ್ಥಕ್ಷೇತ್ರ ಸಮೇತ ಶಿಖರ್ಜಿ ಎಕ ಪರ್ಯಟನ ಸ್ಥಳ ಮನ ಘೋಷಿತ ಕೇಲೇ ಹೇ. ತ್ಯಾಮುಳೆ ಜೈನ ಸಮಾಜಮಧ್ಯೆ ತೀವ್ರ ಅಸಂತೋಷ ನಿರ್ಮಾಣ ಝಾಲೇಲ ಹೇ ಅನ್ ಸರ್ಕಾರಲ ನಿವೇದನ ದೇಣ್ಯಾಸಾಠಿ आणि ह्या भागातील MLA MP सगळ्यांना निवेदन तहसीलदारांना निवेदन देऊन आमचा जैन धर्म अनादि कालापासून पुरातन आणि स्वतंत्र धर्म आहे आणि त्या धर्माला तडा जाऊ देणार नाही हा निर्धार घेऊन आम्ही समस्त शमनेवाडीचे श्रावक श्राविका आज चिक्कोडीला भव्य प्रमाणात जात आहोत. आम्ही झाशीची राणीने जसं मेरी झाशी नाही दुंगी असं म्हटलं होतं त्याचप्रमाणे आम्ही समस्त जैन समाज समेत शिखरजी पर्यटन स्थळ नाही होणे देंगे हा निर्धार आज केलेला आहे. आणि झारखंड सरकारला एवढं माहीत असतं जरूरी होतं की तीर्थक्षेत्र आणि पर्यटन क्षेत्रामध्ये काय फरक आहे, पर्यटन स्थळाला कुठं मान्यता द्यायची आणि तीर्थक्षेत्राचं पावित्र्य कसं शाबूत राहावं हे त्यांना भान असायला हवं होतं. त्यासाठी त्यांना भानावर आणण्यासाठी आम्ही मूठभर जैन असू दे पण त्यांना सळो की पळो करून आमचं तीर्थक्षेत्र आम्ही वापस घेणार आहोत. प्राण गेला तरी बेहतर उपोषणाला बसू. आम्ही जरूर अहिंसावादी आहोत, जरूर शांततावादी आहोत, तरी आमच्या जैन धर्माला जर कोणी आड येत असेल तर त्यांनी आम्ही सळो की पळो करून त्यांना धडा शिकवू हेच या सभेद्वारे मी सरकारला निवेदन करत आहे. जय जिनेंद्र, जय भारत. ಅದನ್ನ ಇಲ್ಕ ನಾವು ಎಲ್ಲರೂ ಇಲ್ಕ ಯಾರು ಜೈನ ಬಾಂಧವರು ದೇಶ ತುಂಬಲೇದಾರ ನೋಡು ವಿರೋಧ ಮಾಡಿ ನಾವು ಖಂಡನೆ ಮಾಡ್ತಿದ್ದೆವು. ಅವ್ರಿಗೆ 3-4 ದಿವಸ ಹಿಂದ್ಗಡೆ ಇಲ್ಕ ನಾವು ಭಾರತ ದೇಶದ ಜೈನ ಇಲ್ಕ ಬಹಳ ಅಸಂತುಷ್ಟ ಆಗಿದ್ದಾರು, ನನ್ನ ಕಾಯ್ದೆ ವಾಪಸ್ ತಕೋತೇವೆ ಅಂತ ಅವ್ರಿಗೆ ಓರಲ್ ಹೇಳಿದಾರ. ಆದರೆ ಬಿ ಯಾವಾಗ ನಮ್ಗೆ ಇಲ್ಕ ಸರ್ಕ್ಯುಲರ್ ಬರ್ತಿತ್ತು ನೋಡು, ಆಯ್ದಾಗ ನಮ್ಮ ಆಂದೋಲನ ಬಂದ್ ಆಗೋದ ಅಷ್ಟಕ್ಕ ನಮ್ಮ ಆಂದೋಲನ ಇಲ್ಕ ಇದು ಹಿಂಗೆ ಇರೋದ ಅಂತ ಹೇಳಿ ನಾ ಇವತ್ತು ನಾ ಹೇಳ್ತೇನೆ. ಯಾಕಂದ್ರೆ ನಮ್ಮ ಜೈನ ಧರ್ಮ ಇಲ್ಕ ಆದಿ ಪರಂಪರೆ ಬಂದಂಥ ಧರ್ಮ ಇತ್ತು, ಸ್ವತಂತ್ರ ಧರ್ಮ ಇತ್ತು. ಈಗ ಒಂದು 15 ವರ್ಷ ಹಿಂದಿರಲಿಕ್ಕೆ ಇಂಥದೊಂದು ಘಟನೆ ಆಗಿತ್ತು. ಜಾರ್ಖಂಡ ಮತ್ತು ಬಿಹಾರದಾಗ ಜಾರ್ಖಂಡ್ ಇತ್ತು, ಆಯ್ದಗಿಲ್ಕ ಅನ್ಯ ಜಾತಿಯವ್ರು ಇಲ್ಕ ಗುಡ್ದ ಮ್ಯಾಗ ಹೋಗಿ ಯಾನೋ ಒಂದಿಲ್ಲ ಅದನ್ನು ನಮ್ಮದು ಈ ಚಟಿ ಅಣಕಿತ್ತು. ಅವಾಗಿಲ್ಕ ಲಲ್ಲೂ ಪ್ರಸಾದ್ ಯಾದವ್ ಮುಖ್ಯಮಂತ್ರಿ ಇದ್ದರು,
ಇದು ಜೈನ ಧರ್ಮದ ಗುಡ್ಡ ಇತಿ ಶಿಖರ್ಜಿ ಜೈನರ ಐತಿ ಅಂತ ಹೇಳಿ ಅವ್ರು ಡಿಕ್ಲೇರ್ ಮಾಡಿ ಸರ್ಕ್ಯುಲರ್ ತಂದು ಕೊಟ್ಟರು ಆ ಅಂಥ ಪ್ರಸಂಗಿಗೆ ನಮ್ಗೆ ಬೈ ಅದು ಯಾವುದೇ ಪೈಸೆ ಆಗಿತ್ತು ನಾವು ಮಾಡುಗೂಡ್ಲ ಇದಕ್ಕೆ ನಮ್ಗೆ ಎಲ್ಲ ಜೈನಲ್ಕ ನಾವು ಪ್ರಾಣ ಸಕಟ್ ತ್ಯಾಗ ಮಾಡಿ ನಾವು ಸಿದ್ಧಿದೆವು ಇದು ಆಗುಗೂಡ್ಲ ಆ ಸರ್ಕ್ಯುಲರ್ ಬ್ರಸ್ತಕ್ಕೆ ನಮ್ಮ ಆಂದೋಲನ ಇರೋಲ್ಲ ಮತ್ತೆ ಇಲ್ಲಕ ಅಲ್ಲಿ ನಾವು ಮಾಡ್ಬೋದು ಹೇಳಿ